नमस्कार वीक्षकरे एस आर कन्नड टीवी चैनल के स्वागत ना निम्म ज्योतिष्य रत्नाकर पंडित गणपति भट्ट गुरुजी वीक्षकरे इवत्तिन विशेषवाद संचिकेयल्लि बहळ ओळ्ळेय माहिति कोड्तेने मनेयल्लि मणि प्लांट अन्नु याव दिक्किनल्लि इट्टरे धनप्राप्ति बरुत्तदे याव जागदल्लि बेळेसबेकु नोडि मणि प्लांट अंदिद कूडे विशेषवागि इदोंदु हणद सस्य अंत करितीवि वीक्षकरे ई सस्यवन्नु ओंदु शो गिड अंतानू करिबहुदु केलवोब्बरु सक्सेस्फुल आगबेकु सैटिस्फैक्षन जीवन काणबेकु समाधानकरवागि कुटुंब समृद्धि आगिरबेकु हणकासिन समस्ये इरबारदु हणद होळे हरिता इरबेकु मनेयल्लि अंत इंतह ओंदु वास्तुके संबंधपट्टंतह ई मनी प्लांट अन्नु तंदु याव दिक्किनल्लि बेळेसिद्रे उत्तम इरुत्ते अंत गोत्तिल्लदे याव दिक्कु बेकु आ दिक्किनल्लि बेळेसि अदे शत्रुवागि काडाट आगि ದರಿದ್ರರಾಗಿ ಹೋಗಿರ್ತಾರೆ ಅದು ಆ ಒಂದು ಕಾರಣದಿಂದ ಈ ಮನಿ ಪ್ಲಾಂಟ್ ಬೆಳೆಸಿದ್ರೆ ಅದೃಷ್ಟನೇ ಆದರೆ ಯಾವ ದಿಕ್ಕಲ್ಲಿ ಬೆಳೆಸಬೇಕು ಅದು ಬೆಳೆಸುವಂತ ವಿಧಾನದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ತೇನೆ ಬಹಳ ವಿಶೇಷವಾಗಿರ್ತದೆ ಎಲ್ಲರೂ ಗಮನವಿಟ್ಟು ಕೇಳಿ ವೀಕ್ಷಕರೇ ನೋಡಿ ಹಣ ಅಂದ್ರೆ ಹಣ ಹಣ ಅಂದ್ರೆ ವೀಕ್ಷಕರೇ ಹೆಣ ಕೂಡ ಬಾಯಿ ಬಿಡುತ್ತೆ ಯಾಕಂದ್ರೆ ಹಣಕ್ಕೆ ಇರುವ ಪ್ರಾಧಾನ್ಯತೆನೇ ಅಷ್ಟು ಹಣದ ಬಲ ಇದ್ದವರು ಸರಳವಾಗಿ ಸುಖವಾಗಿ ಆನಂದಮಯವಾಗಿ ಸಮೃದ್ಧಿಮಯವಾಗಿ ಜೀವನ ಮಾಡ್ತಾ ಇರ್ತಾರೆ ಹಣದ ಬಲ ಅವರಿಗಿದ್ರೆ ಲಕ್ಷ್ಮಿ ಅನುಷ್ಠಾನ ಅವರಿಗಿದ್ರೆ ಕೆಲವೊಬ್ಬರಿಗೆ ಲಕ್ಷ್ಮಿ ಅನುಷ್ಠಾನ ಇದ್ದು ಕೂಡ ಲಕ್ಷಾಂತರ ರೂಪಾಯಿ ದುಡಿದಿರ್ತಾರೆ ಗಳಿಸಿರ್ತಾರೆ ಕಷ್ಟಪಟ್ಟು ಜೀವನ ಮಾಡಿರ್ತಾರೆ ಆದರೆ ಅವರ ಕೈಯಲ್ಲಿ ದುಡ್ಡು ಉಳಿತಾ ಇರಲ್ಲ ಎಷ್ಟೇ ಪ್ರಯತ್ನಪಟ್ಟರೂ ಕೂಡ ಹಣಕಾಸಿನ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇರ್ತಾರೆ ಹೀಗೆ ಬಂದಿರೋ ದುಡ್ಡು ನೋಡಿದ ಕೂಡಲೇ ಮಾಯ ಆಗಿರ್ತದೆ ಅವರ ಕೈಯಿಂದ ಹಾಗಿದ್ರೆ ಯಾವ ಕಾರಣಕ್ಕೋಸ್ಕರ ನೋಡಿ ವಿಶೇಷವಾಗಿ ಹೇಳ್ತೀನಿ ಲಕ್ಷ್ಮಿ ಚಂಚಲೆ ಮಹಾಲಕ್ಷ್ಮಿ ಬಹಳ ಚಂಚಲ ಸ್ವಭಾವದವಳು ಒಂದು ಜಾಗದಲ್ಲಿ ಇದ್ದಂತ ಲಕ್ಷ್ಮಿ ಇನ್ನೊಂದು ಜಾಗದಲ್ಲಿ ಇರೋದಿಲ್ಲ ನಿಂತಲ್ಲಿ ನಿರೋದಿಲ್ಲ ಕುಂತಲ್ಲಿ ಕೂತ್ಕೊಳ್ಳೋದಿಲ್ಲ ಲಕ್ಷ್ಮಿ ಬಹಳ ಒಂದು ತಿರುಗಾಟದ ಯೋಗ ಇರುತ್ತದೆ ಲಕ್ಷ್ಮಿಗೆ ಯಾಕಂದ್ರೆ ಇವತ್ತು ಅಷ್ಟ ಐಶ್ವರ್ಯ ಬಂದಂತ ವ್ಯಕ್ತಿಯ ಮನೋಗುಣ ಮತ್ತೆ ಅವನ ಆಧಾರ ಮತ್ತೆ ಅವನ ಚಹರೆ ಅವನ ಬಣ್ಣ ಅವನ ಗುಣ ನಡತೆ ಬಗ್ಗೆ ಬಹಳ ಗಮನ ಇಟ್ಟಿರ್ತಾಳೆ ಲಕ್ಷ್ಮಿ ಯಾವಾಗ ಅದರಲ್ಲಿ ಏರುಪೇರು ಆಗ್ತಾ ಇದೆ ಅಂತ ಗೊತ್ತಾಗಿ ಕೂಡಲೇನೆ ಅವನಿಂದ ದೂರ ಆಗ್ತಾಳೆ ಚಂಚಲೆ ಮಹಾಲಕ್ಷ್ಮಿ ಆವಾಗ ಅವರು ಏನಾಗ್ತಾರೆ ದಟ್ಟ ದರಿದ್ರರಾಗಿ ಹೋಗ್ತಾರೆ ಹಣಕಾಸಿನಲ್ಲಿ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇಲ್ಲದೆ ಒದ್ದಾಡ್ತಾ ಇರ್ತಾರೆ ಏನು ಪ್ರಯತ್ನ ಪಟ್ಟರೂ ಕೂಡ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ ನಂದು ಅನ್ನೋಷ್ಟರಲ್ಲಿ ಅದು ಬೇರೆಯವ್ರ ಪಾಲಾಗಿರ್ತದೆ ಹಾಗೆ ಬಹಳ ಜನಕ್ಕಾಗಿರ್ತದೆ ಅವಾಗ ಸಾಲದ ಸುಳಿಗೆ ಹೋಗಿಬಿಡ್ತಾರೆ ಹಾಗಿದ್ರೆ ಅಂತಹ ಸಮಸ್ಯೆಗಳನ್ನ ಒಂದು ಸಸ್ಯಕಾಶಿ ಮುಖಾಂತರ ಈ ಮನಿ ಪ್ಲಾಂಟ್ ಅಂತ ಏನು ಕರಿತೀವಿ ಹಣದ ಸಸ್ಯದ ಮುಖಾಂತರ ಅದು ಬೆಳೆಸುವ ರೀತಿಯ ಮುಖಾಂತರ ಯಾವ ದಿಕ್ಕಿನಲ್ಲಿ ಬೆಳೆಸಿದ್ರೆ ಸಕಲ ಸಂಪತ್ತು ಸಮೃದ್ಧಿ ನಿಮ್ಮದಾಗ್ತದೆ ಅಂತ ಆ ಬೆಳವಣಿಗೆಯಿಂದ ನಿಮಗೆ ಗೊತ್ತಾಗ್ತದೆ ಎಲ್ಲರೂ ಒಂದು ಈ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ನೋಡಿ ತಂದು ಬೆಳೆಸಿ ಈ ದಿಕ್ಕಿನಲ್ಲಿ ಅದೃಷ್ಟ ನಿಮ್ಮದಾಗಿರ್ತದೆ ವಾಸ್ತುಶಾಸ್ತ್ರದ ಪ್ರಕಾರನೂ ಇದು ಒಂದು ಶೋ ಗಿಡನ ಬೆಳೆಸಿದ್ರೆ ಅದೃಷ್ಟದ ಫಲ ಇರ್ತದೆ ಮತ್ತು ಅದು ಉಲ್ಲೇಖ ಇರ್ತದೆ ಮನಿ ಪ್ಲಾಂಟ್ ಅನ್ನು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬೆಳೆಸಿದ್ರೆ ಇಂಥ ದಿಕ್ಕಲ್ಲಿ ಅದೃಷ್ಟ ಇದೆ ಅಂತ ಅರ್ಥ ನೋಡಿ ಮನಿ ಪ್ಲಾಂಟ್ ಹೇಗೆ ಬೆಳೆಸಬೇಕು ಯಾವ ದಿಕ್ಕಿನಲ್ಲಿ ಬೆಳೆಸಬೇಕು ಪ್ರಥಮವಾಗಿ ಈ ಸಸ್ಯವನ್ನು ಯಾವ ವಾರ ಬೇಕಾದರೂ ಆ ವಾರ ತರಲಿಕ್ಕೆ ಆಗುವುದಿಲ್ಲ ವಾಸ್ತು ಪ್ರಕಾರ ಈ ಸಸ್ಯವನ್ನು ಮಂಗಳವಾರದ ದಿನ ನೀವು ತರಬೇಕಾಗ್ತದೆ ವೀಕ್ಷಕರೇ ಯಾಕಂದರೆ ಇದಕ್ಕೆ ಅನ್ನೋದೊಂದು ನಿರ್ದಿಷ್ಟ ಸ್ಥಳ ಇರ್ತದೆ ಆ ಸ್ಥಳದಲ್ಲಿ ಮಾತ್ರ ಇದು ಬೆಳೆಸಬೇಕು ಈಗ ಉದಾಹರಣೆಗೆ ಉತ್ತರದ ಈಶಾನ್ಯ ದಿಕ್ಕಿಗೆ ಹಾಗೂ ಪೂರ್ವದ ಈಶಾನ್ಯ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಈ ಗಿಡವನ್ನು ಬೆಳೆಸಬಾರದು ನೋಡಿ ಉತ್ತರಕ್ಕೆ ಪೂರ್ವಕ್ಕೆ ಈಶಾನ್ಯ ದಿಕ್ಕಿನೆಡೆಗೆ ಈ ಗಿಡವನ್ನು ಬೆಳೆಸಬಾರದು ಹೀಗೇನಾದರೂ ಬೆಳೆಸಿದರೆ ನೀವು ಸಂಪಾದಿಸಿದ ಹಣ ಎಲ್ಲ ಕೂಡಿಟ್ಟ ಹಣ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಂಗೆ ಕರಗು ಹೋಗ್ಬಿಡ್ತದೆ ನಿಮಗೆ ಮನೋವ್ಯಾಧಿ ಶುರು ಆಗ್ತದೆ ಹಾಗೆ ಪಶ್ಚಿಮ ದಿಕ್ಕಿಗೂ ಕೂಡ ಈ ಸಸ್ಯವನ್ನು ಬೆಳೆಸಬಾರದು ಈ ಸಸ್ಯವನ್ನು ದಕ್ಷಿಣ ದಿಕ್ಕಿಗೆ ಉತ್ತರಾಭಿಮುಖವಾಗಿ ಬೆಳೆಸಬೇಕು ವೀಕ್ಷಕರೇ ಯಾವ ದಿಕ್ಕಿಗೆ ಬೆಳೆಸಬೇಕು ದಕ್ಷಿಣ ದಿಕ್ಕಿಗೆ ಉತ್ತರಾಭಿಮುಖವಾಗಿ ಬೆಳೆಸಿದರೆ ಮಾತ್ರ ಅವರಿಗೆ ಧನಲಕ್ಷ್ಮಿ ಆಹ್ವಾನೆ ಆಗ್ತದೆ ಹಾಗೆ ಪೂರ್ವಕ್ಕೆ ಆಗ್ನೇಯ ದಿಕ್ಕಿಗೆ ಅಂದರೆ ಅಗ್ನಿಮೂಲೆ ಅಂತ ಹೇಳ್ತೀವಿ ಪೂರ್ವಕ್ಕೆ ಅಗ್ನಿಮೂಲೆಗೆ ಈ ಸಸ್ಯವನ್ನು ಬೆಳೆಸಿದರೆ ಧನ ಸಮೃದ್ಧಿ ಸುಖ ಸಂಸಾರ ನಿಮ್ಮದಾಗ್ತದೆ ಯಾವುದೇ ವಿಚಾರದಲ್ಲಿ ಹಣದ ಸಮಸ್ಯೆಗಳಿದ್ದರೂ ಕೂಡ ಅಗ್ನಿಮೂಲೆಯಲ್ಲಿ ಈ ಸಸ್ಯ ಬೆಳೆಸಿದರೆ ಅದೃಷ್ಟದ ಫಲ ನಿಮಗಾಗ್ತದೆ ಮತ್ತು ಬರುವಂಥ ಹಣ ಕೂಡ ನಿಮ್ಮ ಕೈ ತಲುಪುತ್ತೆ ಬರುತ್ತೆ ನಿಲ್ಲುತ್ತೆ ದುಡ್ಡು ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇರ್ತಾಳೆ ಸಾಲದ ಹೊರೆ ಇದ್ದರೂ ಕೂಡ ದೂರ ಆಗ್ತದೆ ವೀಕ್ಷಕರೇ ಹಾಗಿದ್ರೆ ಈಗ ದಿಕ್ಕು ಬಗ್ಗೆ ತಿಳ್ಕೊಂಡ್ರೆ ವಿಶೇಷವಾಗಿ ಸಸ್ಯವನ್ನು ಹೇಗೆ ಬೆಳೆಸಬೇಕು ಇದನ್ನು ನೀವು ಪ್ರಥಮವಾಗಿ ತಿಳ್ಕೋಬೇಕಾಗ್ತದೆ ನೋಡಿ ಈ ಸಸ್ಯವನ್ನು ಎಲ್ಲಿ ಬೇಕಾದ್ರೂ ಬೆಳೆಸಲಿಕ್ಕೆ ಆಗೋದಿಲ್ಲ ಪ್ರಥಮವಾಗಿ ಈ ಮನಿ ಪ್ಲಾಂಟನ್ನು ಒಂದು ಪಾಟಲ್ಲಿ ವೀಕ್ಷಕರೇ ಮಣ್ಣು ತುಂಬಬೇಕಾಗ್ತದೆ ಆ ತುಂಬಿದಂಥ ಮಣ್ಣಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕಿ ವೀಕ್ಷಕರೇ ನೀವು ಆ ಪಾಟ್ನಲ್ಲಿ ಈ ಸಸ್ಯವನ್ನು ಬೆಳೆಸಬೇಕಾಗ್ತದೆ ವೀಕ್ಷಕರೇ ಹಾಗೆ ಈ ಸಸ್ಯ
ಕೆಲವೊಂದು ಗ್ಲಾಸ್ಗಳಲ್ಲಿ ಗ್ಲಾಸ್ ಬೌಲ್ಗಳಲ್ಲೂ ಕೂಡ ಬೆಳೆಸಬಹುದು ನೀರು ಹಾಕಿ ವೀಕ್ಷಕರೇ ಈ ಸಸ್ಯವನ್ನು ಗ್ಲಾಸ್ನಲ್ಲಿ ಅಥವಾ ಬೌಲ್ ಒಂದು ಗ್ಲಾಸ್ ಬೌಲ್ಗಳಲ್ಲಿ ನೀರು ಹಾಕಿಬಿಟ್ಟು ಅದರಲ್ಲಿ ಎರಡು ಗೋಮತಿ ಚಕ್ರ ಹಾಕಿ ಈ ಸಸ್ಯದ ಬೇರನ್ನು ಬೆಳೆದರೂ ಕೂಡ ಅದು ಬೆಳಕೊಳ್ಳುತ್ತದೆ ವೀಕ್ಷಕರೇ ಈ ರೀತಿಯಲ್ಲಿ ಬೆಳೆಸಬೇಕಾಗುತ್ತದೆ ಈ ಸಸ್ಯವನ್ನು ಯಾವುದೇ ಕಾರಣಕ್ಕೂ ನೆಲದಲ್ಲಿ ಇದನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ ಬೆಳೆಸಲೂಬಾರದು ವೀಕ್ಷಕರೇ ತದನಂತರ ಏನು ಮಾಡ್ತೀರಾ ಈ ಸಸ್ಯ ಬೆಳಿಬೇಕಾದ್ರೆ ಈ ಸಸ್ಯದ ಒಂದು ಬೆಳ್ಳಿ ಬಳ್ಳಿಗಳು ಏನಿರ್ತವೆ ಅದು ಯಾವುದೇ ಕಾರಣಕ್ಕೂ ಅಂದ್ರೆ ಕೆಳಮುಖವಾಗಿ ಅಂದ್ರೆ ನೆಲಕ್ಕೆ ಟಚ್ ಆಗಬಾರದು ವೀಕ್ಷಕರೇ ನೆಲಕ್ಕೆ ಟಚ್ ಆಗಬಾರದು ಅದು ಮೇಲ್ಮುಖವಾಗಿ ಬೆಳಿತಾ ಇದ್ರೆ ಮಾತ್ರ ನಿಮ್ಮ ಮನೆ ಉತ್ತರ ಉತ್ತರಾದಿಯಾಗಿ ಬೆಳಿತಾ ಇರ್ತದೆ ಅಂತ ಅರ್ಥ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತ ಹಣಕಾಸಿನ ಸಮಸ್ಯೆ ದೂರ ಆಗ್ತದೆ ಅಂತ ಅರ್ಥ ಹಾಗೇನಾದರೂ ಆ ಸಸ್ಯದ ಬಳ್ಳಿ ಕೆಳಗೆ ಬಿದ್ರೆ ವೀಕ್ಷಕರೇ ದರಿದ್ರ ಯೋಗ ಶುರು ಆಗ್ತದೆ ಹಾಗಾದರೂ ಒಣಗಬಾರದು ಒಣಗಿರ ಎಲೆಗಳನ್ನೆಲ್ಲ ನೀವು ತೆಗೆದು ಹಾಕಬೇಕು ಅದು ಹಚ್ಚ ಹಸಿರಾಗಿರಬೇಕು ಮತ್ತು ಪರಿಶುದ್ಧವಾಗಿರಬೇಕು ಮತ್ತು ಅದಕ್ಕೆ ಬಹಳ ನೀರು ಕೂಡ ಹಾಕಬೇಡಿ ವೀಕ್ಷಕರೇ ಹಾಗಾಗ ಶುಕ್ರವಾರ ಮಂಗಳವಾರ ಅದಕ್ಕೇನು ಮಾಡ್ತೀರಾ ಸ್ವಲ್ಪ ಹಾಲು ಅಥವಾ ಸ್ವಲ್ಪ ಸಕ್ಕರೆನೋ ನೀರಿನಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಬೆಳೆಸ್ತಾ ಇರಿ ವೀಕ್ಷಕರೇ ಪೂಜೆ ಮಾಡಿ ಅವಾಗೇನಾಗ್ತದೆ ನಿಮ್ಮ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಕೆಲಸ ಕಾರ್ಯದಲ್ಲಿ ಮತ್ತು ಈ ಮಾತಾ ಮಂತ್ರ ತಂತ್ರದ ಬಾಧೆಗಳಿಗೂ ಕೂಡ ಇದು ಒಂದು ಪರಿಹಾರ ಮಾರ್ಗವಾಗಿ ಕಾಪಾಡ್ತಾ ಇರ್ತದೆ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಇಲ್ದಿರಂಗೆ ಈ ಮನಿ ಪ್ಲಾಂಟ್ ನೋಡ್ಕೊತಾ ಇರ್ತದೆ ಅಷ್ಟು ವಿಶೇಷವಾದ ಒಂದು ದೈವ ಶಕ್ತಿ ಇರುವಂಥ ಒಂದು ವಾಸ್ತು ಸಸ್ಯ ಆಗಿರ್ತದೆ ವೀಕ್ಷಕರೇ ಆದಷ್ಟು ಎಲ್ಲರೂ ಹಣದ ಸಮಸ್ಯೆ ಇದ್ದವರು ಇಂತಹ ದಿಕ್ಕಿನಲ್ಲಿ ಬೆಳೆಸಿ ಇದೇ ಥರ ಇದರ ಪೋಷಣೆ ರಕ್ಷಣೆ ಮಾಡಿ ನಿಮ್ಮ ಕುಟುಂಬದಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಬಂದು ಹಣದ ಹೊಳೆ ದಿನಾಗಲೂ ನಿಮ್ಮ ಮನೆಯಲ್ಲಿ ಹರಿತಾ ಇರ್ತದೆ ನಮ್ಮ ವೀಕ್ಷಕರೇ ಅಂತಹ ಒಳ್ಳೆಯ ಮಾಹಿತಿಗಳಿಗಾಗಿ ದಯವಿಟ್ಟು ಎಸ್ ಆರ್ ಕನ್ನಡ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಈ ಸಸ್ಯದ ಬಗ್ಗೆ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅನ್ನೋದು ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನ ನಾವು ಕೊಡ್ತಾ ಇರ್ತೀವಿ ನಮ್ಮ ನಂಬರನ್ನು ಸ್ಕ್ರೀನ್ ಮೇಲೆ ಹೋಗ್ತಾ ಇರ್ತದೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವಾಗಿ ಇರ್ತೀವಿ ಆದಷ್ಟು ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತು